ನಮಸ್ಕಾರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಪವಿತ್ರಾ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವು ಕೋರಿ ವಿಮಾನ ನಿಲ್ದಾಣದ ಹೊರಗೆ ಪ್ಲೇ ಕಾರ್ಡ್ ಹಿಡಿದು ನಿಂತಿದ್ದ ವ್ಯಕ್ತಿಗೆ ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಇಪ್ಪತ್ತು ಲಕ್ಷ ರೂಪಾಯಿ ನೆರವು ನೀಡಿರುವ ಅಪರೂಪದ ಪ್ರಸಂಗ ನಡೆದಿದೆ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವು ಕೋರಿ ವಿಮಾನ ನಿಲ್ದಾಣದ ಹೊರಗೆ ಪ್ಲೇ ಕಾರ್ಡ್ ಹಿಡಿದು ನಿಂತಿದ್ದ ವ್ಯಕ್ತಿಗೆ ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಇಪ್ಪತ್ತು ಲಕ್ಷ ರೂಪಾಯಿ ನೆರವು ನೀಡಿರುವ ಅಪರೂಪದ ಪ್ರಸಂಗ ನಡೆದಿದೆ ಹದಿನೈದು ವರ್ಷದ ನೀರಜ್ ಎಂಬ ಬಾಲಕನ ಕುಟುಂಬ ಎಲ್ಲಾ ನಿರೀಕ್ಷೆಗಳನ್ನ ಕೈಬಿಟ್ಟಿತ್ತು ನೀರಜ್ ಲೆಕ್ಯುಮೇನಿಯಾದಿಂದ ಬಳಲುತ್ತಿದ್ದಾನೆ ಚಿಕಿತ್ಸೆಗಾಗಿ ನೀರಜ್ ಕುಟುಂಬ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಎಂದು ವೈದ್ಯರು ಹೇಳಿದರು ಜ್ಞಾನ್ಪುರಂ ಎಂಬಲ್ಲಿ ದಿನಗೂಲಿ ಕೆಲಸ ಮಾಡುವ ತಂದೆಯ ಕೂಲಿ ಹಾಗೂ ತಾಯಿ ತರಕಾರಿ ಮಾರಿ ಗಳಿಸುತ್ತಿದ್ದ ಆದಾಯವೇ ಕುಟುಂಬಕ್ಕೆ ಆಧಾರವಾಗಿತ್ತು ನೀರಜ್ ಕುಟುಂಬದವರು ಸಹೋದರರು ಸ್ನೇಹಿತರು ಸೇರಿ ಇಪ್ಪತ್ತು ಲಕ್ಷ ನೆರವು ಕೋರುವ ಪ್ಲೇ ಕಾರ್ಡ್ ಸಿದ್ಧಪಡಿಸಿದ್ದರು ವೈಎಸ್ಆರ್ ಕಾಂಗ್ರೆಸ್ ನಾಯಕ ಕೆಕೆ ರಾಜು ಅವರು ನೀರಜ್ ಕುಟುಂಬಕ್ಕೆ ಸಲಹೆ ನೀಡಿ ದೊಡ್ಡ ನೊಂದಿಗೆ ವಿಮಾನ ನಿಲ್ದಾಣಕ್ಕೆ ಪ್ರವೇಶಿಸಲು ಏನು ಮಾಡಬೇಕು ಎಂಬ ಸಲಹೆ ನೀಡಿದ್ದರು ದೊಡ್ಡ ಮನುಷ್ಯರು ರಾಜ್ಯದ ಮುಖ್ಯಮಂತ್ರಿ ಕೂಡ ಅಲ್ಲಿ ಬರುತ್ತಾರೆ ಎಂದು ಹೇಳಿದರು ಈ ತಂತ್ರ ಫಲಿಸಿತು ವಿಮಾನ ನಿಲ್ದಾಣದಲ್ಲಿ ಜಗನ್ ಬರುತ್ತಿದ್ದಾಗ ಇದನ್ನು ಗಮನಿಸಿದರು ತಕ್ಷಣ ಚಿಕಿತ್ಸೆಗೆ ಆಗುವ ವೆಚ್ಚ ಬರಿಸುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಯನ್ನ ಕರೆದು ತಕ್ಷಣ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವಂತೆ ಆದೇಶ ನೀಡಿದರು ಹರ್ಲಾಪುರ್ ಕೈಗಾರಿಕಾ ಪ್ರದೇಶದಲ್ಲಿರುವ ಲಕ್ಷ್ಮೀ ಪೌಂಡ್ರಿ ನೂರ ತೊಂಬತ್ತಾರು ಜನ ಕಾರ್ಮಿಕರಿಗೆ ಪೌಂಡ್ರಿಯ ನಾಲ್ಕು ಜನ ಮಾಲೀಕರು ತಮ್ಮಿಂದ ನೀಡಬೇಕಾಗಿರುವ ಹಣವನ್ನು ಕಾರ್ಮಿಕ ಇಲಾಖೆಗೆ ನೀಡಬೇಕೆಂದು ಪೌಂಡ್ರಿಯ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಇಲ್ಲಿಗೆ ಸಮೀಪದ ಹರ್ಲಾಪುರ್ ಕೈಗಾರಿಕಾ ಪ್ರದೇಶದಲ್ಲಿರುವ ಲಕ್ಷ್ಮೀ ಪೌಂಡ್ರಿ ನೂರ ತೊಂಬತ್ತಾರು ಜನ ಕಾರ್ಮಿಕರಿಗೆ ಪೌಂಡ್ರಿಯ ನಾಲ್ಕು ಜನ ಮಾಲೀಕರು ತಮ್ಮಿಂದ ನೀಡಬೇಕಾಗಿರುವ ಹಣವನ್ನು ಕಾರ್ಮಿಕ ಇಲಾಖೆಗೆ ನೀಡಬೇಕೆಂದು ಬಳ್ಳಾರಿ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರ ನ್ಯಾಯಾಲಯ ಆದೇಶಿಸಿ ಹದಿನೆಂಟು ತಿಂಗಳು ಗತಿಸಿದರೂ ಸಹ ತಪ ಪಾಲಿಗೆ ಹಣವನ್ನು ಕಾರ್ಮಿಕ ಇಲಾಖೆಗೆ ಕಟ್ಟದೇ ಇರುವ ಮಾಲೀಕರ ವಿರುದ್ಧ ಪೌಂಡ್ರಿಯ ಕಾರ್ಮಿಕರು ಮಂಗಳವಾರ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕಾರ್ಮಿಕ ಮುಖಂಡ ನಾಗರಾಜ್ ಮಾತನಾಡಿ ಕಳೆದ ಎರಡ್ ಸಾವಿರದ ಹದಿನೇಳನೇ ಜೂನ್ನಿಂದ ಲಕ್ಷ್ಮಿ ಪೌಂಡ್ರಿ ತಮ್ಮ ಉತ್ಪಾದನೆಯನ್ನು ನಿಲ್ಲಿಸಿದೆ ಪೌಂಡ್ರಿಯೇ ನಂಬಿದ್ದ ನೂರ ತೊಂಬತ್ತಾರು ಕಾರ್ಮಿಕರು ನ್ಯಾಯಕ್ಕಾಗಿ ಆಗ್ರಹಿಸಿ ಬಳ್ಳಾರಿ ವಿಭಾಗೀಯ ಕಾರ್ಮಿಕ ಆಯುಕ್ತರ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿದರು ಪೌಂಡ್ರಿಯು ಬಂದ್ ಆದಾಗಿನಿಂದಲೂ ಇಲ್ಲಿಯವರೆಗೆ ನೂರ ತೊಂಬತ್ತಾರು ಜನ ಕಾರ್ಮಿಕರು ಇಂದು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಕಾರ್ಮಿಕ ಇಲಾಖೆ ನಿಯಮದಂತೆ ಲಕ್ಷ್ಮೀ ಪೌಂಡ್ರಿಯ ನಾಲ್ಕು ಸೂಚನಾ ಮಾಲೀಕರು ಕಾರ್ಮಿಕರಿಗೆ ನೀಡಬೇಕಾಗಿರುವ ಪರಿಹಾರವನ್ನ ಹಾಗೂ ಪ್ರತಿ ಕಾರ್ಮಿಕರ ಹೆಸರಿನಲ್ಲಿ ಇಲಾಖೆಗೆ ಕಟ್ಟಬೇಕಾಗಿರುವ ಹಣವನ್ನ ಕಟ್ಟಿರುವುದಿಲ್ಲ ಆದ್ದರಿಂದ ಕಾರ್ಮಿಕರಿಂದು ಬೀದಿ ಪಾಲಾಗದಕ್ಕೆ ಕಾರಣವಾಗಿದ್ದಾರೆಂದು ಆರೋಪಿಸಿದರು ಅಜಯ್ ಹಂಸಾಗರ್ ಅಂತಕ್ಕಂಥ ಒಬ್ಬ ಪಾರ್ಟ್ನರ್ ಅವನು ಹಣನ ನಮಗೆ ಲೇಬರ್ ಕೋರ್ಟ್ ಅಲ್ಲಿ ತುಂಬಿಲ್ಲ ಆ ಹಣನ ತುಂಬ್ತದಾನೆ ಹೇಳಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ಕೊಂತ ನಮ್ಮ ಆರು ಏಳು ತಿಂಗಳಿಂದ ನಮಗೆ ಇದನ್ನು ಒದ್ಕೊಂತಾನೆ ಬಂದದಾನೆ ಇದು ತಾಳ್ಮೆ ಎಲ್ಲ ವರ್ಕರ್ದು ಮಿತಿ ಮೀರಿ ಇವತ್ತು ಅವನ ಅಜಯ್ ಹಂಸಾಗರನ್ನ ಹೊಡೆತನಕ್ಕೆ ಸಂಬಂಧಪಟ್ಟಂಥ ಈ ಅಜಯ್ ಹಂಸಾಗರನ್ನ ಕಂಪ್ನಿನ ನಾವು ಬಂದ್ ಮಾಡೋಕ್ಕೆ ತೀರ್ಮಾನ ಮಾಡಿ ತೀರ್ಮಾನ ಮಾಡಿರೋದ್ರಿಂದ ಅವನಿಗೆ ಅವನ ವಿರುದ್ಧವಾಗಿ ನಾವು ಗೆರಾವ್ ಇಲ್ಲಿ ಧರಣಿ ಕೂತ್ಕೊಂಡಿದ್ದೆ ನಮ್ದು ಬಗೆಹರಿಯವರ್ಗು ಈ ಫ್ಯಾಕ್ಟ್ರಿನ ನಾವು ಕ್ಲೋಸ್ ಇದನ್ನ ಓಪನ್ ಮಾಡಕ್ಕೆ ಕೊಡೋಲ್ಲ ನಗರದ ಮುಸ್ಲಿಂ ಸಮಾಜದ ಎರಡು ಈದ್ಗಾ ಮೈದಾನಗಳಿಗೆ ಕಾಂಪೌಂಡ್ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಆಗಲಿದೆ ಎಂದು ಶಾಸಕ ಎಸ್ ರಾಮಪ್ಪ ಹೇಳಿದರು ಜೈಭೀಂನಗರ ಸಮೀಪದ ಅಹ್ಲೆ ಹದೀಸ್ ಈದ್ಗಾ ಮೈದಾನದಲ್ಲಿ ಬುಧವಾರ ನಡೆದ ರಂಜಾನ್ ಸಾಮೂಹಿಕ ಪ್ರಾರ್ಥನೆ ನಂತರ ಶುಭಾಶಯ ಕೋರಿ ಮಾತನಾಡಿದ ಅವರು ಅಂಜುಮನ್ ಶಾಲೆ ಸಮೀಪದ ಈದ್ಗಾ ಮೈದಾನಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ನಗರ ಈದ್ಗಾ ಮೈದಾನಕ್ಕೆ ನಲವತ್ತೆರಡು ಲಕ್ಷ ರೂಪಾಯಿ ಅನುದಾನಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಈಗಾಗಲೇ ಸರ್ಕಾರ ಮಂಜೂರಾತಿ ನೀಡಿದೆ ಕೆಲವೇ ದಿನ ಅನುದಾನ ಬಿಡುಗಡೆ ಆಗಲಿದ್ದು ಕಾಮಗಾರಿನ ಆರಂಭಿಸಲಾಗುವುದು ಆ ಮೂಲಕ ಈದ್ಗಾ ಮೈದಾನಗಳ ಜಾಗದ ಸಂರಕ್ಷಣೆ ಸಾಧ್ಯವಾಗಲಿದೆ ಅನುದಾನವನ್ನು ಸಮಿತಿಯವರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು ತಾಲೂಕಿನ ಹದಿನಾಲ್ಕು ಮಸೀದಿಗಳಿಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ನಲವತ್ಮೂರು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದ್ದೇನೆ ಈ ಅನುದಾನವನ್ನ ಈ ಮಸೀದಿಗಳಿಗೆ ಹಂಚಿಕೆ ಮಾಡಲಾಗುವುದು ಅಗತ್ಯವಿರುವಾಗ ಕಾಮಗಾರಿಗಳನ್ನು ಮಾಡಿಸಿಕೊಳ್ಳಲು ಅನುಕೂಲವಾಗುತ್ತದೆ ಈ ಹಿಂದೆ ತಾಲೂಕಿನ ಎಲ್ಲ ಮಸೀದಿಗಳ ಆಡಳಿತ ಮಂಡಳಿಯರ ಸಭೆಯಲ್ಲಿ ಸ್ವೀಕರಿಸಿದ ಅಹ್ವಾಲುಗಳನ್ನು ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು ಅರಬಿಂದ ಸ್ಥಿತಿಯಲ್ಲಿ ಹೋಂಗಾರ್ಡ್ ಒಬ್ಬರ ಶವ ಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ ಮುಳುಬಾಗಿಲು ತಾಲೂಕು ಅಳ್ಳಾಲಸಂದ್ರ ಗೇಟ್ ಬಳಿ ಶವ ಪತ್ತೆಯಾಗಿದೆ ಮೃತದೇಹ ತಾಲೂಕಿನ ನಡೆಂಪಲ್ಲಿ ಗ್ರಾಮದ ಮೂವತ್ತಾರು ವರ್ಷದ ನಾರಾಯಣ ರೆಡ್ಡಿ ಅವರದೆಂದು ಗುರುತಿಸಲಾಗಿದೆ ರೆಡ್ಡಿ ತಂದೆ ತಾಯಿ ಪತ್ನಿ ಹಾಗೂ ಒಬ್ಬ ಪುತ್ರನೊಂದಿಗೆ ನಡೆಂಪಲ್ಲಿಯಲ್ಲಿ ವಾಸವಿದ್ದರು ಅವರು ಮುಳುಬಾಗಿಲಿನಲ್ಲಿ ಹೋಂಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು ಮಂಗಳವಾರ ಮಧ್ಯಾಹ್ನ ಹೊರಹೋಗಿದ್ದ ನಾರಾಯಣ ರೆಡ್ಡಿ ನಂತರ ಹಿಂದಿರುಗಿಲಿಲ್ಲ ನಿನ್ನೆ ಸಂಜೆ ಸಾರ್ವಜನಿಕರು ಸಂದ್ರ ಗೇಟ್ ಬಳಿ ಅರಬಿಂದ ಶವ ಬಿದ್ದಿರುವುದನ್ನು ಪೊಲೀಸರಿಗೆ ತಿಳಿಸಿದ್ದಾರೆ ತಕ್ಷಣ ಮುಳುಬಾಗಿಲಿನ ಗ್ರಾಮಾಂತರ ಠಾಣೆ ಪೊಲೀಸರು ಧಾವಿಸಿ ಪರಿಶೀಲಿಸಿದಾಗ ಶವ ನಾರಾಯಣ ರೆಡ್ಡಿ ಅವರದೆಂದು ಗೊತ್ತಾಗಿದೆ ದೇಹ ಪತ್ತೆಯಾದ ನಾರಾಯಣ ರೆಡ್ಡಿ ಅವರ ಮೋಟಾರ್ ಬೈಕ್ ನಿಂತಿದ್ದು ಅವರನ್ನು ಪೆಟ್ರೋಲ್ ಹಾಕಿ ಸುಟ್ಟಿರಬಹುದು ಇದೊಂದು ಕೊಲೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಸಂಸದ ದಲೀಪ್ ಘೋಷ್ ಅವರು ತಮ್ಮ ಸಮ್ಮುಖದಲ್ಲಿ ಅಂಜು ಘೋಷ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು ಖ್ಯಾತ ಬಾಂಗ್ಲಾದೇಶಿ ನಟಿ ಅಂಜು ಘೋಷ್ ಅವರ ಕೋಲ್ಕತ್ತಾದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಬಿಜೆಪಿಗೆ ಸೇರ್ಪಡೆಯಾದರು ಈ ಮೂಲಕ ಮಹತ್ವದ ಹೆಜ್ಜೆಯನ್ನು ಇರಿಸಿದ್ದಾರೆ ಅಂಜು ಘೋಷ್ ಅವರ ಬೇಡರ್ಮೆ ಜೋಸ್ನಾ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡು ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಅಲ್ಲದೆ ಬಾಂಗ್ಲಾದೇಶಿ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಸಿನಿಮಾ ಕೂಡ ಇದಾಗಿತ್ತು ಹಾಗೆಯೇ ಟಾಲಿವುಡ್ನ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗ ಅಂಜು ಘೋಷ್ ಅವರು ಬಿಜೆಪಿ ಸೇರಿರುವ ಕಾರಣ ಅವರು ಭಾರತೀಯ ಪೌರತ್ವ ಪಡೆಯುತ್ತಾರಾ ಅಥವಾ ಬಾಂಗ್ಲಾದೇಶ ಪೌರತ್ವವನ್ನು ಉಳಿಸಿಕೊಳ್ಳುತ್ತಾರೆಂಬ ಪ್ರಶ್ನೆ ಎದುರು ಈ ಕುರಿತು ಅಂಜು ಘೋಷ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಾಂಗ್ಲಾದೇಶ ನಟ ನಟಿಯರು ತೃಣಮೂಲ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಟಿಎಂಸಿ ಅಭ್ಯರ್ಥಿ ಕನ್ಹಯ್ಯಲಾಲ್ ಅಗರ್ವಾಲ್ ಪರ ಬಾಂಗ್ಲಾ ನಟ ಫಿರ್ದೋಸ್ ಅಹಮದ್ ರೋಡ್ ಶೋ ಮಾಡಿದ್ದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಬಿಜೆಪಿ ಹೊರದೇಶದ ಜನಪ್ರಿಯ ವ್ಯಕ್ತಿಗಳನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿದ್ದಾರೆಂದು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿತ್ತು ಬಳಿಕ ಎಚ್ಚೆತ್ತ ಕೇಂದ್ರದ ಗೃಹ ವ್ಯವಹಾರಗಳ ಸಚಿವಾಲಯವು ಫಿರ್ದೋಸ್ ಅವರ ಬಿಸಿನೆಸ್ ವೀಸಾವನ್ನು ರದ್ದುಗೊಳಿಸಿ ಒಂದು ಕ್ಷಣವೂ ಇಲ್ಲಿರಬಾರದು ಈ ಕೂಡಲೇ ಭಾರತವನ್ನು ಬಿಟ್ಟು ಹೋಗಬೇಕೆಂದು ನೋಟಿಸ್ ನೀಡಿತ್ತು ವಲಸೆ ವೀಸಾ ಆಧಾರದಲ್ಲಿ ಫಿರ್ದೋಸ್ ಭಾರತಕ್ಕೆ ಬಂದಿದ್ದರು ಆದರೆ ವೀಸಾ ನಿಯಮವನ್ನು ಉಲ್ಲಂಘನೆ ಮಾಡಿದ ಕಾರಣ ಗೃಹ ಸಚಿವಾಲಯವು ವೀಸಾ ರದ್ದುಗೊಳಿಸಿತ್ತು ಮತ್ತೊಬ್ಬ ನಟ ಘಾಜಿ ಅಬ್ದುಲ್ ನೂರ್ ಅವರು ಟಿಎಂಸಿಯ ಹಿರಿಯ ನಾಯಕ ಸೌಗಟ್ ರಾಯವರ ಪರ ಪ್ರಚಾರ ನಡೆಸಿದರು ರಾಯವರು ಢಮಢಂ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆತಂಕದೊಂದಿಗೆ ಸಂಬಂಧಿಸಿದ ಮಹಿಳೆಯರಲ್ಲಿ ದುರ್ಬಲ ದೇಹದ ಮೇಲಿನ ಬಲ ಇತ್ತೀಚಿನ ಒಂದು ಸೂಚನೆ ನೀಡಿದೆ ದುರ್ಬಲ ಮೈಲ್ಮ್ಯಾನ್ ದೇಹ ಸ್ಥಿತಿಯು ಫಿನ್ಲ್ಯಾಂಡ್ ಮಹಿಳೆಯರಲ್ಲಿ ಗಂಭೀರ ಖಿನ್ನತೆ ಮತ್ತು ಆತಂಕವನ್ನು ಉಂಟು ಮಾಡಬಹುದು ಇತ್ತೀಚಿನ ಅಧ್ಯಯನದ ಪ್ರಕಾರ ಸ್ವಯಂ ವರದಿಯೇ ಬಂದಂತೆ ಕಡಿಮೆ ದೈಹಿಕ ಚಟುವಟಿಕೆಯೊಂದಿಗೆ ಮಹಿಳೆಯರಲ್ಲಿ ಹಲವಾರು ಅಧ್ಯಯನಗಳು ಹಿಂದೆ ಖಿನ್ನತೆಗೆ ಕಾರಣವಾಗಿದೆ ಈ ಹೊಸ ಅಧ್ಯಯನವು ಫ್ರೀ ಫ್ರೀಮೊನೋಪ್ಲಾನ್ ಪರ್ಮಿನೋಪಾಲ್ಸನ್ ಮತ್ತು ಋತುಬಂಧನಕ್ಕೆ ಒಳಗಾದ ಮಹಿಳೆಯರಲ್ಲಿ ಖಿನ್ನತೆ ಮತ್ತು ಆತಂಕದ ಬಗ್ಗೆ ದೈಹಿಕ ಕಾರ್ಯಕ್ಷಮತೆಯ ವಸ್ತುನಿಷ್ಠ ಪ್ರತೀಕ್ಷೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಎಂದು ತಿಳಿದುಬಂದಿದೆ ಮೆಕ್ಸಿಕೋದೊಂದಿಗೆ ವಲಸೆ ಮಾತುಕತೆಯಲ್ಲಿ ಸಾಕಾಗುವುದಿಲ್ಲ ಪ್ರಗತಿ ಟ್ರಂಪ್ ವಾಷಿಂಗ್ಟನ್ ಮೆಕ್ಸಿಕೋದಿಂದ ಬರುವ ಎಲ್ಲ ಸರಕುಗಳ ಮೇಲೆ ಶೇಕಡಾ ಐದರಷ್ಟು ಸುಂಕವನ್ನು ವಿಧಿಸುವ ಮೊದಲ ದಿನಗಳು ಶ್ವೇತಭವನದಲ್ಲಿ ನಡೆಯುವ ಉನ್ನತ ಮಾತುಕತೆ ಸಮಾಲೋಚನೆಯ ಸಂದರ್ಭದಲ್ಲಿ ಯುನೈಟೆಡ್ ಸ್ಟೇಟ್ ಮತ್ತು ಮೆಕ್ಸಿಕೋದ ಪ್ರತಿನಿಧಿಗಳು ವಲಸೆ ಸಮಸ್ಯೆಯ ಬಗ್ಗೆ ಒಂದು ಒಪ್ಪಂದವನ್ನು ತಲುಪಲು ವಿಫಲರಾದರು ಸಭೆಯ ಸ್ವಲ್ಪ ಸಮಯದ ನಂತರ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದರು ಮಳೆಗಾಗಿ ದೇವರ ಮೊರೆ ಹೋದ ಮೈತ್ರಿ ಸರ್ಕಾರ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮಳೆಗಾಗಿ ದೇವರ ಮೊರೆ ಹೋಗಿದೆ ಪರ್ಜನ್ಯ ಹೋಮ ಜಪ ಮಾಡಿದರೆ ಮಳೆಯಾಗುತ್ತೆ ಎಂದು ಹೇಳಲಾಗುತ್ತೆ ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಮಳೆದೇವ ಋಷ್ಯಶೃಂಗ ದೇವಾಲಯದಲ್ಲಿ ಹೋಮ ಹವನ ಮಾಡಿಸಲಾಗುತ್ತಿದೆ ಈ ಹಿಂದೆಯೂ ಕೂಡ ಬರ ಬಂದಾಗ ಸಚಿವ ಡಿಕೆ ಶಿವಕುಮಾರ್ ದೇವಾಲಯದಲ್ಲಿ ಹರಿಕೆ ಹೊತ್ತು ಉತ್ತಮ ಮಳೆಯಾದ ನಂತರ ಹರಿಕೆ ತೀರಿಸಿದ್ದರಂತೆ ಆದರೆ ಈ ವರ್ಷವೂ ಕೂಡ ಬರಬಂದಿದ್ದು ಮಳೆಗಾಗಿ ಸಚಿವರಾದ ಡಿಕೆಶಿ ಹಾಗೂ ಪಿಟಿ ಪರಮೇಶ್ವರ್ ನಾಯಕ್ ಮುಂದಾಳತ್ವದಲ್ಲಿ ಪೂಜೆ ಹೋಮ ಹವನ ನಡೆಯುತ್ತಿದೆ ಈ ಪರ್ಜನ್ಯ ಹೋಮ ಇಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭಿಸಲಾಯಿತು ನಲವತ್ತು ಪುರೋಹಿತರಿಂದ ಪೂಜಾ ವಿಧಿವಿಧಾನ ನಡೆಯುತ್ತಿದೆ ಋಷ್ಯಶೃಂಗ ದೇವರಿಗೆ ರುದ್ರಾಭಿಷೇಕದ ಜೊತೆಗೆ ಹತ್ತು ಸಾವಿರಕ್ಕೂ ಅಧಿಕ ಜಪ ಮಾಡಿ ಮಳೆಗಾಗಿ ಪ್ರಾರ್ಥಿಸಲಾಗುತ್ತಿದೆ ಲೋಕಸಭರದಲ್ಲಿ ಮೈತ್ರಿ ಮಾಡಿಕೊಳ್ಳದಿದ್ದರೆ ಕಾಂಗ್ರೆಸ್ ಸೀಟು ಗೆಲ್ತಿತ್ತು ಸಂಸದೆ ಸುಮಲತಾ ಅಂಬರೀಷ್ ಈ ಬಗ್ಗೆ ಮಂಡ್ಯ ಸಂಸದೆ ಸುಮಲತಾ ಪ್ರತಿಕ್ರಿಯಿಸಿದ್ದು ಜೆಡಿಎಸ್ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳಬಾರದಿತ್ತು ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದರೆ ಹತ್ತು ಸೀಟು ಬರುತ್ತಿತ್ತು ಆದರೆ ಜನರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯನ್ನು ಒಪ್ಪಿಕೊಳ್ಳದ ಹಿನ್ನೆಲೆಯಲ್ಲಿ ಸೋಲು ಅನುಭವಿಸಬೇಕಾಯಿತು ಎಂದಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಮೈತ್ರಿ ಸಂಬಂಧ ಕಾಂಗ್ರೆಸ್ ನಾಯಕರಿಗೆ ಮನವರಿಕೆ ಮಾಡಲು ಯತ್ನಿಸಿದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡದಿದ್ದರೆ ಪಕ್ಷಕ್ಕೆ ಕಷ್ಟ ಅಂತ ಹೇಳಿದೆ ಆದರೆ ಮೈತ್ರಿಯಿಂದಾಗಿ ಕಾಂಗ್ರೆಸ್ ಗೆಲ್ಲಬಹುದಾದ ಸೀಟನ್ನ ಕೂಡ ಬಿಟ್ಟುಕೊಟ್ಟಿದೆ ಇದು ಬಿಜೆಪಿಗೆ ಲಾಭವಾಯಿತು ಅಂತ ಸುಮಲ ತಾ ಹೇಳಿದ್ದಾರೆ ಮುಂದಿನ ತಿಂಗಳಿನಿಂದಲೇ ಜೆಡಿಎಸ್ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗಿ ಕುಮಾರಣ್ಣನ ಸರ್ಕಾರ ಇನ್ನು ನಾಲ್ಕು ವರ್ಷ ಭದ್ರವಾಗಿರುತ್ತದೆ ಎಂದು ಹೇಳಿರುವ ವಿಡಿಯೋ ಸಖತ್ ವೈರಲ್ ಆಗುವ ಜೊತೆಗೆ ಗೊಂದಲವನ್ನ ಸೃಷ್ಟಿಸಿದೆ ಮುಂದಿನ ತಿಂಗಳಿನಿಂದಲೇ ಚುನಾವಣೆಗೆ ಸಿದ್ಧರಾಗಿರಿ ಚುನಾವಣೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಕುಮಾರಣ್ಣನ ಸರ್ಕಾರ ನಾಲ್ಕು ವರ್ಷ ಭದ್ರವಾಗಿರುತ್ತದೆ ಎಂಬ ನಿಖಿಲ್ ಕುಮಾರಸ್ವಾಮಿಯವರ ದ್ವಂದ್ವದ ಮಾತು ವೈರಲ್ ಆಗುವುದರ ಜೊತೆಗೆ ಗೊಂದಲವನ್ನ ಸೃಷ್ಟಿಸಿದೆ ಕಾರ್ಯಕರ್ತರ ಜೊತೆ ಚರ್ಚಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಾರ್ಯಕರ್ತರ ಜೊತೆ ಕುಳಿತು ಮಾತನಾಡುವ ವೇಳೆ ನಿಖಿಲ್ ಕುಮಾರಸ್ವಾಮಿ ರೀತಿ ಮಾತನಾಡಿದ್ದಾರೆ ದಂಡಿ ಗಾಗನಹಳ್ಳಿ ಎಂಬುವರು ಈ ತಮ್ಮ ಫೇಸ್ಬುಕ್ನಲ್ಲಿ ಹಾಕಿರುವ ಸುಮಾರು ನಲವತ್ತೆರಡು ಸೆಕೆಂಡ್ಗಳ ವಿಡಿಯೋ ಇದಾಗಿದೆ ಇದು ಯಾವಾಗ ಎಲ್ಲಿ ಮಾತನಾಡಿರುವುದು ಎಂಬುದು ತಿಳಿದು ಬಂದಿಲ್ಲ ದಿನನಿತ್ಯ ಮಾಧ್ಯಮದಲ್ಲಿ ಬರುವುದನ್ನು ನೋಡಿ ತಲೆಕೆಡಿಸಿಕೊಳ್ಳಬೇಡಿ ಒಳಗಡೆ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ ಚುನಾವಣೆ ಒಂದು ವರ್ಷಕ್ಕೆ ಬರುತ್ತೋ ಎರಡು ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ ಎಂಬ ಮಾತು ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರ ಮಕ್ಕಳಿಗಾಗಿ ಹಾಗೂ ಬಾಣಂತಿಯರ ಆರೋಗ್ಯ ಕಾಪಾಡಲು ಅಂಗನವಾಡಿಗಳಲ್ಲಿ ಪೌಷ್ಟಿಕಾಂಶಯುಕ್ತ ಬೇಳೆಕಾಳು ಮೊಟ್ಟೆ ಇನ್ನಿತರ ವಸ್ತುಗಳನ್ನು ಒದಗಿಸುತ್ತದೆ ಆದರೆ ಪೂಜಾರಿ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಅಂಗನವಾಡಿ ಕೇಂದ್ರ ಸಂಖ್ಯೆ ಏಳರಲ್ಲಿ ಕಳ್ಳತನ ಮಾಡಲು ಹೋಗಿ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ ಟಿಎಂ ಪಾಟೀಲ್ ಎಂಬ ಅಂಗನವಾಡಿ ಕಾರ್ಯಕರ್ತೆ ಯಾರೂ ಇಲ್ಲವೆಂದು ತಿಳಿದು ಅಂಗನವಾಡಿಯಲ್ಲಿದ್ದ ಬೆಲ್ಲ ಬೇಳೆಕಾಳು ಮೊಟ್ಟೆಯನ್ನ ಒಯ್ಯಲು ತನ್ನ ಮಗನಿಗೆ ಕರೆ ಮಾಡಿ ಕರೆಸಿಕೊಂಡು ಲೂನಾ ಎಂಬ ದ್ವಿಚಕ್ರ ವಾಹನದಲ್ಲಿ ಸಾಗಿಸುತ್ತಿದ್ದಾಗ ಗ್ರಾಮಸ್ಥರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಗ್ರಾಮಸ್ಥರು ಮೇಲಾಧಿಕಾರಿಗಳಾದ ಸಿಡಿಪಿಒ ಸುರೇಶ್ ಕದ್ದು ಅವರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ ಸಿಡಿಪಿಒ ಸುರೇಶ್ ಕದ್ದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಕಳ್ಳತನದ ವಿಷಯವನ್ನು ಪರಿಶೀಲಿಸಿದ್ದಾರೆ ಈ ಕಳ್ಳತನ ಮೊದಲಲ್ಲ ಹಿಂದೆ ಅಕ್ಕಿ ಮೂಟೆಯನ್ನು ಒಯ್ಯುತ್ತಿದ್ದಾಗ ಗ್ರಾಮಸ್ಥರು ಅಂಗನವಾಡಿ ಕಾರ್ಯಕರ್ತೆ ಮೂಟೆಯನ್ನ ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದರು ಅವಾಗ ಆ ಈಕೆಯ ಮೇಲೆ ಶಸ್ತಿನ ಕ್ರಮ ಕೈಗೊಂಡು ಸಸ್ಪೆಂಡ್ ಮಾಡಲಾಗಿತ್ತು ಆ ತಪ್ಪಿನಿಂದಾಗಿ ತನ್ನ ಮನಸ್ಥಿತಿಯನ್ನು ತಿಳಿದುಕೊಳ್ಳಲಾರದೆ ಮತ್ತೆ ಅದೇ ಚಾಳಿಯನ್ನೇ ಮುಂದುವರೆಸಿದ್ದಾರೆ ಈ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆಂಬ ಗ್ರಾಮಸ್ಥರಾದ ಸುರೇಶ್ ಮಗ್ದು ಆರೋಪವಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಟಿಎಂ ಪಾಟೀಲ್ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ

ಬ್ಯಾ ಸ್ಕೂಲ್ ದ ಯಾರ್ ಇರ್ತಾರೋ ಏನೋ ದೇವ್ರಿಗೆ ಗೊತ್ತರು ಮಾಡ್ತಿತ್ರಿ ಮಂದಕ ಪರಿಸರ ಮಾಲಿನ್ಯ ನಿಯಂತ್ರಿಸದಿದ್ದರೆ ಜೀವಿ ಸಂಕುಲಕ್ಕೆ ಉಳಿಗಾಲವಿಲ್ಲ ಈಶಪ್ಪ ಕೆ ಭೂತೆ ಮನುಷ್ಯನನ್ನ ಸೇರಿಕೊಂಡು ಪ್ರಾಣಿ ಪಕ್ಷಿ ಎಲ್ಲ ಜೀವಿ ಸಂಕುಲಕ್ಕೆ ಉಸಿರು ನೀಡುವ ಮಹಾತಾಯಿ ಪರಿಸರ ಜಗತ್ತಿನಾದ್ಯಂತ ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸಿದಾಗ ದಿನನಿತ್ಯ ಪರಿಸರ ನಾಶಗೊಳಿಸುವ ಕಾರ್ಯ ಅವ್ಯಾಹತವಾಗಿ ನಡೆಯುತ್ತಿದೆ ಜಾಗತಿಕ ತಾಪಮಾನ ಇರುತ್ತಾ ವಾತಾವರಣದಲ್ಲಿ ಅಸಮತೋಲನ ಉಂಟಾಗ್ತಿದೆ ಎಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಈಶಪ್ಪ ಕೆ ಭೂತೆ ಕಳವಳ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಬೇಲೂರು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರನಲ್ಲಿ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಎರಡ್ ಸಾವಿರದ ಹತ್ತೊಂಬತ್ತರ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಕೆಲವೇ ದಶಕಗಳ ಹಿಂದೆ ಧಾರವಾಡದಲ್ಲಿ ವರ್ಷಕ್ಕೆ ಕನಿಷ್ಠ ಐದರಿಂದ ಆರು ತಿಂಗಳು ಕಾಲ ಮಳೆಯಾಗುತ್ತಿತ್ತು ಚಳಿಯ ವಾತಾವರಣವಿರುತ್ತಿತ್ತು ಈಗ ಅದು ದೊಡ್ಡ ಪ್ರಮಾಣದಲ್ಲಿ ಇಳಿಮುಖವಾಗಿದೆ ಇದಕ್ಕೆಲ್ಲ ನಮ್ಮೆಲ್ಲರ ದುರಾಸೆ ಸ್ವಾರ್ಥ ಪ್ರವೃತ್ತಿಯ ಕಾರಣ ಗಿಡ ಮರ ರಕ್ಷಿಸುವ ಬೆಳೆಸುವ ಹೊಣೆಯನ್ನ ಇಡೀ ಮಾನವ ಸಂಕುಲ ಹೊತ್ತುಕೊಳ್ಳಬೇಕಾಗಿದೆ ಪರಿಸರ ಸಂರಕ್ಷಣೆಯ ಶಪಥ ಅನುಷ್ಠಾನಗೊಳಿಸುವ ಕಾರ್ಯ ತುರ್ತಾಗಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂದಿನಿಂದಲೂ ಕಾರ್ಯ ಪ್ರವೃತ್ತರಾಗೋಣ ಎಂದು ಈಶಪ್ಪ ಕೆ ಭೂತೆ ಹೇಳಿದರು ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆರ್ಎಸ್ ಚಿನ್ನಣ್ಣ ಅವರು ಮಾತನಾಡಿ ಪೃಥ್ವಿಯನ್ನ ಮಾಲಿನ್ಯ ಮಾಡಿದರೆ ಬೇರೆ ಎಲ್ಲಿಯೂ ನೆಲೆ ಕಂಡುಕೊಳ್ಳಲು ಸಾಧ್ಯವಿಲ್ಲ ಇದನ್ನು ಗಂಭೀರವಾಗಿ ಆಲೋಚಿಸಬೇಕು ಪರಿಸರ ದಿನಕ್ಕೆ ಮಾತ್ರ ಸಸಿ ನೆಡುವ ಕಾರ್ಯ ಸೀಮಿತರಾಗಬಾರದು ನೀರಿನಾಮಿತ ಬಳಕೆಗೆ ಒತ್ತು ನೀಡಬೇಕು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನಾವು ಪರಿಸರ ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಪ್ರತಿಯೊಬ್ಬರೂ ಕನಿಷ್ಠ ಐದು ಗಿಡಗಳನ್ನು ರಕ್ಷಿಸಿ ಬೆಳೆಸಬೇಕು ಕೈಗಾರಿಕೆಗಳು ತಮ್ಮ ಪ್ರದೇಶದ ಕನಿಷ್ಠ ಶೇಕಡಾ ಮೂವತ್ತ್ಮೂರರಷ್ಟು ನಿವೇಶನವನ್ನ ಗಿಡಮರ ಬೆಳೆಸಲು ಮೀಸಲಿಡುವುದು ಕಡ್ಡಾಯವಾಗಿದೆ ಎಂದರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಹೇಶ್ ಕುಮಾರ್ ಮಾತನಾಡಿ ಒಟ್ಟು ಭೂಪ್ರದೇಶದ ಶೇಕಡಾ ಮೂವತ್ತ್ ಅರಣ್ಯ ಇರಬೇಕು ಆದರೆ ನಮ್ಮ ಜಿಲ್ಲೆಯಲ್ಲಿ ಕೇವಲ ಒಂಬತ್ತರಷ್ಟು ಮಾತ್ರ ಅರಣ್ಯ ಪ್ರದೇಶವಿರುವುದು ಗಂಭೀರವಾಗಿ ಎಲ್ಲರೂ ಆಲೋಚಿಸಬೇಕಾಗಿದೆ ಎಂದು ಅಗತ್ಯವಿದೆ ಎಂದು ತಿಳಿಸಿದರು ಭೂಪ್ರದೇಶದ ಹೆಚ್ಚಿನ ಸಾಧ್ಯವಿಲ್ಲ ಆದರೆ ಅರಣ್ಯ ಪ್ರದೇಶ ಹೆಚ್ಚು ಮಾಡಬಹುದು ಇಡೀ ಜಗತ್ತಿನಲ್ಲಿ ವರ್ಷಕ್ಕೆ ಅರವತ್ತೈದು ಲಕ್ಷ ಜನ ವಾಯುಮಾಲಿನಿಂದ ಸಾವಿಗೀಡಾಗುತ್ತಿದ್ದರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಮಾರು ಐದು ಲಕ್ಷ ಮಕ್ಕಳು ಪ್ರತಿ ವರ್ಷ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಪರಿಸರ ರಕ್ಷಣೆ ಬಗ್ಗೆ ನಮ್ಮ ಧೋರಣೆ ಬದಲಾಯಿಸಿಕೊಳ್ಳಬೇಕು ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಬಿ ಬಿಸಿ ಸತೀಶ್ ಮಾತನಾಡಿ ಪ್ರತಿ ಸೋಮವಾರ ಇನ್ನು ಸರ್ಕಾರದ ಎಲ್ಲಾ ಇಲಾಖೆಗಳ ಪ್ರಾಧಿಕಾರಗಳು ಮತ್ತು ಅಧಿಕಾರಿಗಳು ಸಿಬ್ಬಂದಿ ಸರ್ಕಾರದ ಅಥವಾ ಸ್ವಂತ ವಾಹನ ಬಳಸದೆ ಕಾಲ್ನಡಿಗೆಯಿಂದ ಇಲ್ಲವೇ ಸಾರ್ವಜನಿಕ ಬಸ್ಗಳ ಮೂಲಕ ಕಚೇರಿಗಳಿಗೆ ಆಗಮಿಸಬೇಕೆಂಬ ನಿರ್ಧಾರ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಇನ್ನು ಮುಂದೆ ಈ ಕಾರ್ಯ ಆಚರಣೆಗೆ ಬರೆದಿದೆ ಈಗಾಗಲೇ ಅಂತರ್ಜಲ ಸಾವಿರ ಅಡಿಗಳಿಗಿಂತ ಆಳಕ್ಕೆ ಇಳಿದಿದೆ ಭೂಮಿಗೆ ನೀರುಣಿಸುವ ಜಲ ಮರುಪೂರಣ ಕಾರ್ಯಗಳು ಎಲ್ಲೆಡೆ ಯಥೇಚ್ಛವಾಗಿ ನಡೆಯಬೇಕು ಕಟ್ಟಡಗಳನ್ನ ಅದೇ ಮಾದರಿಯಲ್ಲಿ ಕಟ್ಟಬೇಕು ಪ್ಲಾಸ್ಟಿಕ್ ಬಳಕೆ ಸಾಧ್ಯವಾದಷ್ಟು ಕಡಿಮೆ ಮಾಡಲು ನಾವು ಮುಂದಾಗಬೇಕು ಜೂನ್ ಹನ್ನೊಂದರಂದು ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಾದ್ಯಂತ ಒಂದು ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಧಾರವಾಡದಂತ ಮಲೆನಾಡ ಸೆರಿಗೆಯಲ್ಲಿ ಜಲಮೂಲಗಳು ಬತ್ತುತ್ತಿರುವುದು ಆತಂಕದ ಸಂಗತಿಯಾಗಿದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಜಿಲ್ಲೆಯಲ್ಲಿ ಈ ವರ್ಷ ಮುನ್ನೂರ ಏಳು ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಗುರಿ ಹೊಂದಿದೆ ಎಂದರು ನಿವೃತ್ತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಡಿ ಕರ್ಪೂರ್ಮಠ ಧಾರವಾಡ ಗ್ರೋತ್ ಸೆಂಟರ್ನ ಶಿರೀರ್ ಉಪಿನ್ ವಕೀಲರ ಸಂಘದ ಅಧ್ಯಕ್ಷ ಆರ್ ಯು ಬೆಳ್ಳಕ್ಕಿ ಮಾತನಾಡಿದರು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇಎಸ್ ಡಿಸೋಜಾ ಸಿಡಾಕ್ ನಿರ್ದೇಶಕ ಬಸವರಾಜ್ ಗೋಟೂರ್ ಬೇಲೂರು ಕೈಗಾರಿಕಾ ಉದ್ಯಮಗಳ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಹುಲಮನಿ ಮತ್ತಿತರ ಗಣ್ಯರು ವೇದಿಕೆಯಲ್ಲಿದ್ದರು ಸುನಂದ ನಿಂಬನ್ಗೌಡರ್ ಅನಿಲ್ ಮೇತ್ರಿ ಹಾಗೂ ಅನಾಥ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಸಂಗಡಿಗರು ಪ್ರಾರ್ಥಿಸಿದ್ದರು ಹುಬ್ಬಳ್ಳಿ ಧಾರವಾಡ ನಾಗರಿಕ ಪರಿಸರ ಸಮಿತಿ ಅಧ್ಯಕ್ಷ ಶಂಕರ್ ಕುಂಬಿ ಸ್ವಾಗತಿಸಿದರು ಹಿರಿಯ ಪರಿಸರ ಅರಣ್ಯಾಧಿಕಾರಿ ವಿಜ್ಞಾನ ಕುಮಾರ್ ಖಡಕ್ ಭಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೆಎಚ್ ನಾಯಕ್ ನಿರೂಪಿಸಿದರು ಉಪ ಪರಿಸರ ಅಧಿಕಾರಿ ಶೋಭಾ ಪೋಳ್ ವಂದಿಸಿದರು ಸಮಾರಂಭಕ್ಕೂ ಮುನ್ನ ಬೇಲೂರು ಕೈಗಾರಿಕಾ ಪ್ರದೇಶದ ಕೆರೆ ಆವರಣದಲ್ಲಿ ನೂರಾರು ಸಸಿಗಳನ್ನು ಗಣ್ಯರು ನೆಟ್ಟರು ವಿಶ್ವ ವಿಶ್ವ ಪರಿಸರ ಪರಿಸರ ದಿನದ ಬಗ್ಗೆ ಈ ದಿನ ದಿನ ಜೂನ್ ಆಗಿದೆ ಇಂದಿನ ಜನ್ರೇಷನ್ಗೆ ಪರಿಸರ ಬಗ್ಗೆ ಕಾಳಜಿ ಕ್ಷೀಣಿಸುತ್ತಿದೆ ನಮ್ಮ ಮನೆ ಸುತ್ತಮುತ್ತ ಗಿಡ ಮರಗಳನ್ನು ನೆಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನಮ್ಮೆಲ್ಲ ಕರ್ತವ್ಯವಾಗಿದೆ ಬೆಳೆಯುತ್ತಿರುವ ನಗರಗಳು ಕೈಗಾರಿಕೆಗಳು ನಮ್ಮ ಪರಿಸರ ಅಸಮತೋಲನಕ್ಕೆ ಎಷ್ಟು ಕೇರಳದಲ್ಲಿ ಇಫಾನ್ ವೈರಸ್ ಇರುವುದು ದೃಢಪಟ್ಟಿದ್ದು ಕರ್ನಾಟಕದ ಎಂಟು ಜಿಲ್ಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಮಲೇಷ್ಯಾದಲ್ಲಿ ನಿಫಾ ವೈರಸ್ ಮೊದಲು ಕಂಡು ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇಲ್ಲಿವರೆಗೆ ನಾಲ್ಕುನೂರ ಎಪ್ಪತ್ತೇಳು ಮಂದಿಯಲ್ಲಿ ಈ ವೈರಸ್ ಕಾಣಿಸಿಕೊಂಡಿದ್ದು ಇನ್ನೂರ ನಲವತ್ತೆಂಟು ಮಂದಿ ಮೃತಪಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಪ್ರಕರಣಗಳ ಪೈಕಿ ಹದಿನೇಳು ಮಂದಿ ಕೋಳಿಕೊಂಡ ಮತ್ತು ಪುಲಂಪುರ್ನಲ್ಲಿ ಮೃತಪಟ್ಟಿದ್ದರು ಇದೀಗ ಇಪ್ಪತ್ಮೂರು ವರ್ಷದ ವಿದ್ಯಾರ್ಥಿಯಲ್ಲಿ ಸೋಂಕು ಇರುವುದು ದೃಢಪಟ್ಟಿರುವ ಕಾರಣ ಕರ್ನಾಟಕದ ಚಾಮರಾಜನಗರ ಮೈಸೂರು ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಆರೋಗ್ಯ ಇಲಾಖೆ ತಿಳಿಸಿದೆ ಜಿಲ್ಲಾ ಮಟ್ಟದಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳಾವು ಅಂದರೆ ಕೋಆರ್ಡಿನೇಷನ್ ಕಮಿಟಿ ಸಭೆ ಕರೆದು ವೆಟರ್ನರಿ ಇಲಾಖೆ ಐಎಂಎ ಐಎಪಿ ಒಳಗೊಂಡ ಸಭೆ ನಡೆಸಬೇಕು ಪ್ರತಿ ಆಸ್ಪತ್ರೆಯಲ್ಲಿ ಕನಿಷ್ಠ ಎರಡು ಬೆಡ್ಗಳನ್ನು ಮೀಸಲಿರಿಸಬೇಕು ಯಾವುದೇ ರೋಗಿಗೆ ಜ್ವರ ಕಾಣಿಸಿಕೊಂಡಲ್ಲಿ ತಕ್ಷಣ ಎಲ್ಲ ಪರೀಕ್ಷಣೆ ಮಾಡಿಸಲೇಬೇಕು ತುರ್ತು ಸಂದರ್ಭಗಳಿಗಾಗಿ ಐಸಿಯು ಹಾಗೂ ವೆಂಟಿಲೇಟರ್ಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳಬೇಕು ಚಾಮರಾಜನಗರ ಮೈಸೂರು ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಿತ್ಯ ವರದಿ ಪಡೆಯಲೇಬೇಕು ಮಂಡ್ಯ ಜಿಲ್ಲೆಯ ಮಂಡ್ಯ ಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮತ್ತು ಅರಣ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ನೀರೆರಲಾಯಿತು ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಕೆ ಕೃಷ್ಣ ಪ್ರಸಾದ್ ರಾವ್ ತೆಂಗಿನ ಸಸ್ಯನ ನೆಟ್ಟು ನೀರೆರೆದು ಮಾತನಾಡಿ ಮಾನವನು ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿರುವುದರಿಂದ ವಾತಾವರಣದಲ್ಲಿ ಏರುಪೇರಾಗ್ತಿದೆ ನಾವು ತಿನ್ನುವ ಆಹಾರ ಕುಡಿಯುತ್ತಿರುವ ನೀರು ಮತ್ತು ಉಸಿರಾಟ ನಡೆಸಲು ಬೇಕಾದ ಗಾಳಿಯು ಮಲಿನವಾಗ್ತಿದೆ ಆದ್ದರಿಂದ ಪ್ರತಿಯೊಬ್ಬರು ಸಸಿಗಳನ್ನ ನೆಟ್ಟು ನೀರೆರೆದು ಪಾಲನೆ ಪೋಷಣೆ ಮಾಡಬೇಕು ಕಾಡಿದ್ದರೆ ನಾಡು ನಾಡಿನ ನೆಮ್ಮದಿ ಸಾಧ್ಯವೆಂಬ ಸತ್ಯ ತಿಳಿಸಿದರು

ಅದಕ್ಕೆ ನಮ್ಮ ಸಾಕಾರ ಏನಿದೆ ಖಂಡಿತ ನಿಮ್ಮ ಜೊತೆ ನಾವು ಖಂಡಿತ ಇದು ಒಂದು ಅದ್ಭುತವಾದ ಕೆಲಸ ಸುಮ್ಮನೆ ಮಾಮೂಲಿ ಯಾಕೆಂದರೆ ಅದು ನಾನು ಆ ಡಿಸೈನಿಂಗ್ ನೋಡಿದಾಗ ಯಾಕೆಂದರೆ ಆರ್ಕಿಟೆಕ್ಟ್ ಕಾರಣ ಅಂತೇಳಿ ಎಸ್ಟ್ರೂಮೆಂಟ್ ಏನು ಅಂತೇಳಿ ಯಾಕೆಂದರೆ ನಾನು ಈ ಲೈನಲ್ಲಿ ಕನ್ಸ್ಟ್ರಕ್ಷನ್ ಲೈನ್ ಇರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ನಾಲೆಜ್ ಇದೆ ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ರೆ ಭಗವಂತ ಇನ್ನೂ ದೊಡ್ಡ ಶಕ್ತಿಯನ್ನು ನಿಮಗೆ ಕೊಡ್ಲಿ ಅಂತೇಳಿ ಈ ಗ್ರಾಮದಲ್ಲಿ ಕೇಳ್ತಾ ಇದ್ರು ನಾಲ್ಕು ಕೋಟಿ ರೂಪಾಯಿನ ಅನುದಾನ ಈ ಗ್ರಾಮಕ್ಕೆ ಕೊಟ್ಟಿದ್ದೇನೆ ನಮ್ಮ ಅನ್ನದಾನ ಗ್ರಾಮ ಹೇಳ್ತೇನೆ ನೀವ್ ನಾನು ಇಲ್ಲಿ ಬಂದು ನಾಲ್ಕೈದು ದಿನ ಗದ್ದೆ ಹುಟ್ಟು ಆ ಸೌದೆಗಳನ್ನ ಇದ್ರಲ್ಲಿ ಹೋಗಿ ನಾಳೆ ನೀವು ಆಫೀಸರ್ ಹೆದರುಗಳ ಹೇಳ್ಬಾರ್ದು ಕಟ್ ಕಡಿತ ಕರ್ಕೊಂಡು ತುಂಬಿಕೊಂಡು ತುಂಬಿಕೊಂಡು ನಾವು ಮೂರು ಇದ್ದೀವಿ ಗ್ರಾಮದ ಬಗ್ಗೆ ತುಂಬಾ ಇದೆಲ್ಲ ನೀರು

ಇಡೀ ಯುವಕರ ತಂಡ ಪಣ ತೊಟ್ಟು ಒಂದು ಗುಣಮಟ್ಟದ ಒಂದು ಉತ್ತಮವಾದ ಸರ್ಕಾರಿ ಶಾಲೆಯನ್ನ ಸರ್ಕಾರದ ಅನುದಾನದಲ್ಲಾಗ್ಲಿ ಅಥವಾ ಅನುದಾನ ಇಲ್ಲದೆ ಪರವಾಗಿಲ್ಲ ಗ್ರಾಮಸ್ಥರ ಸಹಕಾರದಿಂದ ಕಟ್ಟಬೇಕು ಅಂತ ಹೇಳಿ ಇಡೀ ಗ್ರಾಮ ಏನು ಇವತ್ತು ಪಣ ತೊಟ್ಟು ಬಂದಿದೆ ಸೊ ಏನು ಆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಬುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಇಂದು ನಾವು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಮೊದಲು ಸ್ವಾಗತಿಸ್ತಾ ಈಗ ಯಾವುದೇ ಕಾರ್ಯಕ್ರಮ ನಿರ್ವಿಗ್ನವಾಗಿ ನಡೆಯಬೇಕಾದ್ರೆ ದೇವತಾ ಪ್ರಾರ್ಥನೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಗತ್ಯ ಈಗ ಆ ಪ್ರಾರ್ಥನೆಯನ್ನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನೆರವೇರಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಬದುಕು ವಿಜಯಪುರ್ ಜಿಲ್ಲೆಯ ಸಿಂದಗಿ ತಾಲೂಕಿನ ಖಾನಾಪುರ ಸಮೀಪದ ಖಾನಾಪುರ ತೋಟದಲ್ಲಿ ಹಜರತ್ ಹುಸೇನ್ ಬಾಷಾ ನೂರ ಮೂವತ್ತೊಂದು ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಖಾನಾಪುರ ಗ್ರಾಮದ ಮುಸ್ಲಿಂ ಸಮುದಾಯದ ಮುಖ್ಯಸ್ಥ ಮೌಲಾಲಿ ಶೇಖ್ ಉಮರ್ ಫಾರೂಕ್ ಶೇಖ್ ಬಾಷ್ ದೊಡ್ಮನಿ ದಾವಲ್ ಸಾಬ್ ದೊಡ್ಮನಿ ಹುಸೇನ್ ಬಾಷ್ ಶೇಖ್ ಮಲನ್ಗೌಡ ಬರಾದರ್ ಸಂಚು ಪತ್ತಾರ್ ಭೀರು ಮಾದರ್ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿದ್ದರು ಕಡಿತ ಬ್ಯಾಂಕ್ ಸಾಲ ಅಗ್ಗ ಜೊತೆಗೆ ಮತ್ತಷ್ಟು ಕೊಡುಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಪೋ ದರದಲ್ಲಿ ಇಪ್ಪತ್ತೈದು ಬೇಸಿಕ್ ಅಂಕಗಳಷ್ಟು ಕಡಿತ ಮಾಡಿದೆ ಶೇಕಡಾ ಆರಷ್ಟಿದ್ದ ರೆಪೋ ದರವನ್ನು ಶೇಕಡಾ ಐದು ಪಾಯಿಂಟ್ ತಗ್ಗಿಸಲಾಗಿದೆ ಹಾಗೆಯೇ ರಿಸರ್ವ್ ರೆಪೋ ದರವನ್ನು ಶೇಕಡಾ ಐದು ಪಾಯಿಂಟ್ ಐವತ್ತಕ್ಕೆ ಮತ್ತು ಬ್ಯಾಂಕ್ ದರವನ್ನು ಶೇಕಡಾ ಆರಕ್ಕೆ ಹೊಂದಾಣಿಕೆ ಮಾಡಲಾಗಿದೆ ಹಾಗೆ ಈ ಹಿಂದೆ ಅಂದಾಜಿಸಲಾಗಿದ್ದ ಜಿಡಿಪಿ ಬೆಳವಣಿಗೆ ದರವನ್ನು ಕಡಿಮೆ ಮಾಡಲಾಗಿದೆ ಮೊದಲು ಜಿಡಿಪಿ ಬೆಳವಣಿಗೆ ಶೇಕಡ ಏಳು ಪಾಯಿಂಟ್ ಎರಡರಷ್ಟು ಇರಲಿದೆ ಎಂದು ಅಂದಾಜಿಸಲಾಗಿತ್ತು ಈಗ ಶೇಕಡಾ ಏಳರಷ್ಟು ಜಿಡಿಪಿ ಬೆಳವಣಿಗೆ ಅಂದಾಜಿಸಲಾಗಿದೆ ಹತ್ತೊಂಬತ್ತು ಇಪ್ಪತ್ತರ ಅವಧಿಯ ಮೊದಲ ಆವೃತದಲ್ಲಿ ಹಣದುಬ್ಬರದ ದರವನ್ನು ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟು ಅಂದಾಜಿಸಲಾಗಿತ್ತು ಹಣಕಾಸು ಸಾಲಿನ ಎರಡನೇ ಅವಧಿಯಲ್ಲಿ ಶೇಕಡಾ ಮೂರು ಪಾಯಿಂಟ್ ಏಳರವರೆಗೆ ಅಂದಾಜು ಮಾಡಲಾಗಿತ್ತು ಇದಲ್ಲದೆ ಆರ್ಬಿಐ ಗ್ರಾಹಕರಿಗೆ ಮತ್ತೊಂದು ಕೊಡುಗೆ ನೀಡಿದೆ ಆರ್ಟಿಜಿಎಸ್ ಹಾಗೂ ನೆಫ್ಟ್ ವರ್ಗಾವಣೆಯ ಮೇಲಿನ ಶುಲ್ಕಗಳನ್ನು ತೆಗೆದುಹಾಕಲು ಆರ್ಬಿಐ ನಿರ್ಧರಿಸಿದೆ ಕೋಪಕ್ಕೆ ಹೆಸರುವಾಸಿಯಾಗಿರುವ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖತ್ತರ್ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಇದು ಮೊದಲೇನೆಲ್ಲ ಈಗಾಗಲೇ ಹಲವು ಬಾರಿ ತಮ್ಮ ಕೋಪವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ ಅಂತಹ ಹುದ್ದೆಯಲ್ಲಿದ್ದರೂ ಸಾರ್ವಜನಿಕರಿಂದಲೇ ಆಯ್ಕೆಯಾಗಿ ಆ ಸ್ಥಾನ ತಲುಪಿದ್ದರೂ ಕೂಡ ಒಂದು ಫೋಟೋಗಾಗಿ ಈ ರೀತಿ ನಡೆಕೊಳ್ಳುವುದು ಸರಿಯಲ್ಲ ಎಂದು ಸಾರ್ವಜನಿಕ ವಲಯದಲ್ಲಿ ಟೀಕೆಗಳು ಕೇಳಿ ಬರ್ತಿವೆ ಫೆಬ್ರವರಿಯಲ್ಲಿಯೂ ಕೂಡ ಇಂತಹದೇ ಒಂದು ವರ್ತನೆಯಿಂದ ಸಿಎಂ ಸುದ್ದಿ ಮಾಡಿದ್ದರು ತಮ್ಮ ಕಷ್ಟ ಹೇಳಿಕೊಳ್ಳಲು ಆಗಮಿಸಿದ್ದ ವೃದ್ಧ ದಂಪತಿ ಮೇಲೆ ಕೂಗಾಡಿ ವಿವಾದ ಸೃಷ್ಟಿಸಿದ್ದರು ಕರ್ನಾಲಿಗೆ ಆಗಮಿಸಿದ ಮನೋಹರ್ ಲಾಲ್ ಖತ್ತರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಬರುತ್ತಿರುವಾಗ ಎದುರಿಗೆ ಬಂದ ಯುವಕನೋರ್ವ ಮೊದಲು ಅವರ ಕಾಲು ಮುಟ್ಟಿ ಸಂಸ್ಕರಿಸಿ ನಂತರ ಸೆಲ್ಫಿ ತೆಗೆದುಕೊಳ್ಳಲು ಯತ್ನಿಸಿದ್ದಾರೆ ಆದರೆ ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿ ಆ ಯುವಕನನ್ನ ತಳ್ಳಿದಲ್ಲದೆ ಆ ಕಡೆ ಹೋಗು ಎಂದು ಗದರಿದ್ದಾರೆ ಇದು ಈ ಹೊತ್ತಿನ ನ್ಯೂಸ್ ನೋಡ್ತಾ